ಫ್ರೆಂಡ್ಸ್, ಇದ್ದೀರಾ? ಎಮ್ ಜಿ ಎಸ್ ಫ್ಯಾಮ್ಲಿ ಲಾಕ್ಗೆ ಸ್ವಾಗತ. ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಇದು ದೀಪಾವಳಿಯ ಮೊದಲನೇ ದಿನ ಇದು ವೀಡಿಯೋ ಮಾಡ್ತಿರೋದು. ಆ್ಯಕ್ಚುಲಿ ದೀಪಾವಳಿಯನ್ನು ಸ್ಪೆಷಲಾಗಿ 5 ದಿನದವರೆಗೆ ಆಚರಣೆ ಏನು ಮಾಡ್ತಾರೆ, ಇದು ಮೊದಲನೇ ದಿನ ನೀರು ತುಂಬ ಹಬ್ಬ ಅಂತ ಕರೀತಾರೆ. ಎಲ್ರಿಗೂ ಈ ದೀಪಾವಳಿ ಒಳ್ಳೆಯದಾಗಲಿ, ಹಿಂದಿಂದೆಲ್ಲ ಕಷ್ಟಗಳು ಕತ್ತಲೆ ದಿನಗಳು ಹೋಗಿ ಹೊಸ ಬೆಳಕು, ಹೊಸ ಜೀವನ, ಒಳ್ಳೆ ಆಯುಷ್ಯ, ಆರೋಗ್ಯ ಎಲ್ರದ್ದು ಆಗಲಿ ಅಂತ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ್ನು ಮಾಡ್ತಿದ್ದೀನಿ. ಒಟ್ಟಿನಲ್ಲಿ ಈ ದೀಪಾವಳಿ ಎಲ್ಲರೂ ಬಾಳಲ್ಲಿ ಒಳ್ಳೆ ಖುಷಿ ಅಂತರಲಿ, ಎಲ್ರಿಗೂ ಒಂದು ಬೆಳಕಿನ ಹಬ್ಬ ನಿಜವಾದ ಬೆಳಕಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನಾವು ನೀರು ತುಂಬ ಹಬ್ಬ ಈ ಒಂದು ಮೊದಲೇ ದಿನದಲ್ಲೇ ಫಸ್ಟ್ ಡೇ ಪ್ರಿಪೇರ್ ಅಂತಂದರೆ ಮೊಫೆನ್ ಹಾಕ್ತಿದ್ವಿ. ಇವತ್ತು ಸ್ಟಾರ್ ಶೇಪಲ್ಲಿರೋ ಒಂದು ಮೊಫೆನ್ ತಂದಿದ್ದರು. ಹಾಗೆ ದೀಪಗಳು, ನಾನು ಈ ಸಲ ವಾಟ್ರ್ ಎಲ್ ಇ ಡಿ ಸೆನ್ಸರ್ ದೀಪವನ್ನು ಬಳಸ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಅವನು ಎಲ್ಲ ಕಡೆ ಎಣ್ಣೆ ಮತ್ತು ಕೈಯದು ಇಟ್ಕೊಂಬನ ಅಂತೇಳಿ ಭಯದಿಂದ ವಾಟ್ರ್ ಸೆನ್ಸರ್ ಎಲ್ ಇ ಡಿ ಇದನ್ನು ತರಿಸಿದ್ದೆ ನಾನು. ದೀಪವನ್ನು 24 pieces ಇದೆ, ಅದನ್ನು ಖುಷಿಯಾಗಿ ಅವನೇ ಹಚ್ತಾ ಇದ್ದಾನೆ. ಏನದೇನು ಟೆನ್ಷನ್ ಇಲ್ಲ, ಅವನಿಗೆ ಕೊಟ್ಟರೆ ಅವನೇ ಎಲ್ಲೆಲ್ಲಿ ಬೇಕು ಕಿಟಕಿ ಬಾಗಿಲ ಹತ್ರ ಇಟ್ಟು ಎಲ್ಲ ನೀರನ್ನು ಹಾಕ್ತಾ ಇದ್ದಾನೆ. ಒಂಥರ ಖುಷಿ ಅವನಿಗೆ ಈ ಒಂದು ಈ ಥರ ದೀಪ ಹಚ್ಚೋದು. ಹಾಗಾಗಿ ನನಗೂ ಅಷ್ಟೊಂದು ಟೆನ್ಷನ್ ಇರಲ್ಲ. ಹೆಣ್ಣಿದಾದರೆ ಸ್ವಲ್ಪ ಭಯ ಇರುತ್ತೆ, ಎಲ್ಲಿ ಕೈಯದು ಹಿಡಿತಾನೆ ಅಂತ. ಹಾಗಾಗಿ ಇವ್ನಿಂಗು ನಾನು ನನ್ನ ಮಗ ಸೇರಿಕೊಂಡು ಎಲ್ಲ ಕಡೆ ದೀಪವನ್ನು ಇಟ್ವಿ, ಕಿಟಕಿ ಬಾಗಿಲ ಹತ್ರ. ಹಾಗೆ ಮೊಫೆನ್ ಹಾಕಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅವನಿಗೆ ಒಂಥರ ಖುಷಿ, ನನ್ನ ಮಗನಿಗೆ, ಮಕ್ಕಳಿಗೇನೋ ಒಂಥರ ಚೇಂಜಸ್ ಅಲ್ವಾ, ಅದು ಒಂಥರ ತುಂಬಾ ಖುಷಿ ಅಂತ ಅಂದ್ಕೊಡುತ್ತೆ. ನಿಜವಾಗ್ಲೂ ಈ ದೀಪಾವಳಿ ಅವನಿಗೆ ಒಂಥರ ಎಂಜಾಯ್ ಆಗಿತ್ತು. ಹಾಗೆ ಅವನಿಗೆ ಒಂದು ಗಿಫ್ಟು ಫುಲ್ ಬಾಕ್ಸ್ ಪ್ಯಾಕೆಟನ್ನೇ ತಂದಿದ್ದಾರೆ ಅವ್ರ ಪಪ್ಪ. ರಾಕೆಟ್ ಅಂತ ಇದೆ ಅದು, ಡೈಮಂಡ್ ಪ್ಯಾಕೆಟ್ ಅಂತೇಳಿ. ಅಂದರೆ ಎಲ್ಲ ಮಿಕ್ಸ್ ಇರೋದದು, ಅದರಲ್ಲಿ ಎಲ್ಲ ಒಂದು ಮಿಕ್ಸ್ ಇರೋಂಥ ಪಟಾಕಿಗಳ್ದು ಎಲ್ಲ ವೆರೈಟೀಸ್ ಮಿಕ್ಸ್ ಆಗಿ ಮಲ್ಟಿ ಅಂತೀವಲ್ಲ ಆ ಥರ, ಅದು ಒಂದು ಬಾಕ್ಸು ರೆಡಿಮೇಡ್ ಬಾಕ್ಸ್ ತಂದಿದ್ದರು ಅವರು. ಎಲ್ಲ ಕಡೆ ದೀಪವನ್ನು ಹಚ್ಚಿ ಇದನ್ನು ಮೊಫೆನ ಅವನಿಗೆ ಒಂಥರ ಖುಷಿ ಅನ್ನಿಸ್ತಿತ್ತು. ಎಲ್ಲರೂ ಮನೆ ಹತ್ರ ಇದೆ, ನಾವು ಹಾಕಬೇಕು ಅನ್ನೋದೊಂದು ಕ್ರೇಜು. ಹಾಗೆ ಒಂಥರ ಖುಷಿ ನಮ್ಮ ಮಕ್ಕಳಿಗೆ. ನಮ್ಮ 2 days ಹಿಂದೆ ತಂದಿದ್ದರೆ ಅದು ಹಾಕೋರ್ಗೆ ಅವರಿಗೆ ಸಮಾಧಾನ ಇರಲಿಲ್ಲ, ಯಾವಾಗ ಹಾಕ್ತೀರಾ ಪಪ್ಪ ಅಂತ ದಿನ ಬಂದ ತಕ್ಷಣ ಕೇಳೋನು. ಫೈನಲಿ ಇವತ್ತು ಹಾಕಿದ್ವಿ, ತುಂಬಾ ಖುಷಿ ಆಯಿತು ಅವನಿಗೆ. ದೀಪನೂ ಇದು ವಾಟ್ರದಿರೋದ್ರಿಂದ ಅವನೇ ಎಲ್ಲ ಕಡೆ ಇಟ್ಟು ಚೆನ್ನಾಗಿದು ಮಾಡಿದ್ದಾನೆ. ಮೊದಲೇದಾಗಿ ಇವತ್ತಿನ ದಿನ ಅಂದರೆ ನೀರು ತುಂಬ ಹಬ್ಬ ಅಂದರೆ ಒಂದೆರಡು ಕೂಡ ತಾಮ್ರದ ಇರ್ಬೋದು ಯಾವುದೇ ಒಂದು ಬಿಂದಿಗೆಯಲ್ಲಿ. ಹಳ್ಳಿಗಳಲ್ಲಾದರೆ ಬಾವಿ ಅಥವಾ ಹಳ್ಳ ಅವುಗಳಿಗೆ ಹೋಗಿ ನೀರನ್ನು ತಂದು ಪೂಜೆ ಮಾಡ್ತಾರೆ. ಆದರೆ ಈಗ ಸಿಟಿಯಲ್ಲೆಲ್ಲ ಎಲ್ಲಿ ಹಳ್ಳ ಕೆರೆ ಇರುತ್ತೆ, ನಾವು ಬೋರಲ್ಲಿರೋದೆ, ಬೋರಲ್ಲಿದ್ದವರು ಬೋರಲ್ಲ ಆನ್ ಮಾಡಿಕೊಂಡು ಒಂದೆರಡು ಕೂಡ ನೀರನ್ನು ತುಂಬಿಕೊಂಡು ಪೂಜೆ ಮಾಡ್ಬೋದು. ಅದು ಇಲ್ಲದೆ ಇರೋರು ನೊಳ ಬಂದಾಗೆ ತುಂಬಿಟ್ಕೋಬೇಕಾಗುತ್ತೆ ಅನಿವಾರ್ಯಕ್ಕೆ. ಇದು ಮೊದಲನೇ ದಿನದ ಸಂಪ್ರದಾಯ ಅಂತ ಅನ್ಬೋದು. ಆನಂತರ ಈವ್ನಿಂಗ್ ಅಂತಂದರೆ ಸ್ಪೆಷಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ದೀಪವನ್ನು ಹಚ್ಚೋದು, ಮನೆ ಮುಂದೆ ಒಳ್ಳೆ ರಂಗೋಲಿ ಹಾಕೋದು. ಒಂಥರ ತುಂಬಾ ಖುಷಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗಾಗಿರ್ಬೋದು ನಮಗೂ. ಈ ಒಂದು ಹಬ್ಬದಲ್ಲಿ ಮನೆ ಮುಂದೆ ದೀಪ ಇಡೋದ್ರಿಂದ ನೋಡೋಕ್ಕೂ ತುಂಬಾ ಸುಂದರವಾಗಿ ಕಾಣುತ್ತೆ. ಒಂಥರ ಏನೋ ಖುಷಿ ಮಕ್ಕಳಿಗಾಗಿರ್ಬೋದು ನಮಗೆ. ಎಲ್ಲ ರೀತಿ ಪಟಾಕಿಗಳು ಹಚ್ಚೋದ್ರಿಂದ ಒಂದು ಸಂಭ್ರಮ ಅನಿಸುತ್ತೆ. ಈ ಥರ ನೋಡಿ ಯಾವ ಥರ ಇದೆ ನಮ್ಮ ಮನೆ ಎದುರುಗಡೆ ಮೊಫೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ದೀಪಗಳನ್ನೂ ಈ ಥರ ಇಟ್ಟಿದ್ವಿ ಕಿಟಕಿ ಮತ್ತು ಬಾಗಿಲ ಹತ್ರ, ಯಾವ ಥರ ಕಾಣಿಸ್ತಾ ಇದೆ ನೋಡಿ ಕಮೆಂಟಲ್ಲಿ ತಿಳಿಸಿ. ಒಟ್ಟಿನಲ್ಲಿ ಈ ಸಲ ನನ್ನ ಮಗ ಜೊತೆಯಾಗಿ
ಒಂಥರ ತುಂಬಾ ಖುಷಿ ಅನ್ನಿಸ್ತಿದೆ ದೀಪಾವಳಿ ಹಬ್ಬ ಮಾಡೋಕ್ಕೆ. ಮೊದಲನೇ ದಿನ ನೀರು ತುಂಬೋದು, ಎರಡನೇ ದಿನ ನಾವು ನರಕ ಚತುರ್ದಶಿ ಅಂತ ಕರೀತಾರೆ, ಅಮಾಸಿ ಸಾರಿ ಸೆಕೆಂಡ್ ಡೇ ಅಮಾಸಿ ಆಗಿರುತ್ತೆ. ಈ ಸಲ ಏನಂದರೆ ಅಮಾಸಿ ಟೂ ಡೇಸ್ ಅಂತಿದ್ದಾರೆ, ಅಂದರೆ ಬರೋದು ಗುರುವಾರ ಸಾಯಂಕಾಲ ಬಂದು ಶುಕ್ರವಾರ ಮಧ್ಯಾಹ್ನ ತನಕ ಇರುತ್ತೆ ಅಂತ ಅಮಾಸೆ. ಆಮೇಲೆ ಸ್ಯಾಟರ್ಡೇ ನರಕ ಚತುರ್ದಶಿ, ಆಮೇಲೆ ಕೊನೆ ದಿನ ಬಲಿಪಾಡ್ಯಮಿ ಅಂತ ಕರೀತಾರೆ. ಈ ರೀತಿಯಾಗಿ ಒಂದು ಐದು ದಿನದ ಒಂದು ಆಚರಣೆ ಈ ದೀಪಾವಳಿ. ಒಂದೊಂದು ದಿನವೂ ಒಂದೊಂದು ವಿಶೇಷತೆ ಇರುತ್ತೆ. ಅಮಾಸಿ ದಿನ ಮಾಡೋರು ಗಡಿ ಪಂಚಮಿವರೆಗೂ, ಅಂದರೆ ತುಳಸಿ ಮದುವೆ ಹುಣ್ಣಿ ಏನಿರುತ್ತಲ್ಲ ಗೌರಿ ಹುಣ್ಣಿ ಥರನೂ ಇಲ್ಲ, ಇದು ದುಕಾನದ್ದು ಇರುತ್ತಲ್ಲ ಅವ್ರ ಪೂಜೆಯನ್ನು ಜಾಸ್ತಿ ಮಾಡೋದು. ಮನೆಯಲ್ಲಂದರೆ ಇದು ಅಮಾಸಿ ಅಥವಾ ಪಾಡ್ಯ ಈ ಎರಡು ದಿನದಲ್ಲಿ ಜಾಸ್ತಿ ಮಾಡ್ತಾರೆ. ಒಂಥರ ಹೆಣ್ಮಕ್ಳಿಗೆ ವೈಭವನೇ ಇದು, ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಮಕ್ಕಳು ಮತ್ತು ಮನೆಯಲ್ಲೆಲ್ಲರೂ ಸೇರಿ ಒಂಥರ ಹಬ್ಬದ ವಾತಾವರಣ. ನಿಜವಾಗ್ಲೂ ಈ ಒಂದು ದೀಪಾವಳಿ ಹಬ್ಬ ನೋಡೋಕ್ಕೂ ಅಷ್ಟೇ ಸುಂದರವಾಗಿರುತ್ತೆ, ಒಂಥರ ಖುಷಿ ಕ್ಷಣ ಅಂತಲೇ ಹೇಳ್ಬೋದು ಬೆಳಕಿನ ಹಬ್ಬ. ಈ ಥರ ಎಲ್ಲ ದೀಪವನ್ನು ಇಟ್ಟಿದ್ವಿ. ನನ್ನ ಮಗಂತರ ಬಿಟ್ಟು ಒಳಗಡೆ ಬರೋಕ್ಕೆ ತಯಾರಿರಲಿಲ್ಲ, ಅದನ್ನೇ ನೋಡ್ತಾ ನಿಂತಿದ್ದು ಅವನು. ಒಂಥರ ತುಂಬಾ ಖುಷಿ ಕೊಡ್ತಿತ್ತು ಅವನಿಗೆ. ಎಲ್ಲ ವೆರೈಟೀಸ್ ಪಟಾಕಿಯನ್ನು ಇದೆ, ಆದರೆ ಇನ್ನೂ ಅದು ಹಚ್ಚಿಲ್ಲ, ಜಸ್ಟ್ ಪಾಕೆಟನ್ನು ಇವತ್ತು ಅವರು ಕೊಟ್ಟಿದ್ರು ಅವ್ರ ಪಪ್ಪ. ಅದನ್ನು ಹಚ್ಚಿದಾಗ ನಾನು ಒಳಗಡೆ ಯಾವ್ದ್ಯಾವ್ದಿದೆ ಎಲ್ಲ ವೆರೈಟೀಸ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಹಾಗೆ ಅದು ಹಚ್ಚುವಾಗಲೂ ನಾನೊಂದು ವಿಡಿಯೋ ಮಾಡ್ತೀನಿ. ಇವಾಗ ಜಸ್ಟ್ ಅದು ಪಾಕೆಟು ಕವರ್ದು ಅಷ್ಟೇ ಮಾಡಿದ್ದೆ. ಹಾಗೆ ದೀಪ ಯಾವ ರೀತಿ ಇಟ್ವಿ ಅನ್ನೋದ್ರ ಬಗ್ಗೆ, ಮತ್ತು ನಮ್ಮ ಮನೆ ಮುಂದೆ ಇರೋಂಥ ಮೂಫಿಯಾ ಇದ್ರ ಬಗ್ಗೆ ಒಂದು ವಿಡಿಯೋನ್ನು ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಮನೆ ಮುಂದೆ ಇಟ್ಟಿರೋ ಇದು ವಾಟರ್ ಸೆನ್ಸರ್ ಎಲ್ ಇಡಿ ದೀಪಗಳಾಗಿರ್ಬೋದು ಅಥವಾ ಇದು ಮೊಫೆ ಅಂತೀವಲ್ಲ, ತುಂಬಾ ಲುಕ್ ಅನ್ನಿಸ್ತಿದೆ ಮನೆ ಎದುರುಗಡೆ. ಅಷ್ಟು ಗ್ರ್ಯಾಂಡೇನಿಲ್ಲ, ಸಿಂಪಲಾಗಿ ನಾವು ಆಚರಣೆ ಮಾಡ್ತಿರೋದು, ಆದರೆ ಸ್ವಲ್ಪ ಸಣ್ಣ ಮಕ್ಕಳಿಗೇನೋ ಒಂಥರ ಚೇಂಜಸ್ ಅಲ್ವಾ, ಖುಷಿ ಇರುತ್ತೆ. ನನಗೆ ಪಟಾಕಿ ಹಚ್ಚೋಕ್ಕೆ ತುಂಬಾ ಭಯ ಆಗುತ್ತೆ, ನೋಡ್ತೀನಿ ಅಷ್ಟೇ, ನೋಡಿ ಎಂಜಾಯ್ ಮಾಡೋದು. ದೀಪ ಹಚ್ಚೋದು ತುಂಬಾ ಖುಷಿ.